ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಚನ್ನಪಟ್ಟಣ ಕದನ ಕಣ ರೋಚಕ ಘಟ್ಟವನ್ನು ತಲುಪಿದೆ. ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರವಾಗಿ ಸ್ವತಃ ನರೇಂದ್ರ ಮೋದಿ ಅವರೇ ಮತಯಾಚನೆ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಸಾರ್ವಜನಿಕ ಸಭೆಯನ್ನು ಕೂಡ ನಡೆಸಿದ್ದಾರೆ. ಹೀಗೆ ಮೋದಿ ಬಂದು ಹೋದ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಅಖಾಡಕ್ಕೆ ಇಳಿದಿದ್ರು. ಅವರು ಜೆಡಿಎಸ್ ಪರವಾಗಿ ಮತಭೇಟಿಯನ್ನು ನಡೆಸಿದ್ರು. ಇಲ್ಲಿವರೆಗೂ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ನಡುವಿನ ಅಖಾಡಕ್ಕೆ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳ ಎಂಟ್ರಿ ಕೂಡ ಆಗಿ ಹೋಗಿದೆ. ಈ ಮೂಲಕ ಚನ್ನಪಟ್ಟಣದಲ್ಲಿ ಶಾಸಕನಾಗಿ ಅಧಿಕಾರದ ಬೊಂಬೆ ಆಡಿಸೋದು ಯಾರು ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲೇ ಜಿದ್ದಾಜಿದ್ದಿ ಕಣಗಳಲ್ಲಿ ಒಂದಾಗಿರುವ ಚನ್ನಪಟ್ಟಣದಲ್ಲಿ ವಾತಾವರಣ ಹೇಗಿದೆ, ಯಾರಿಗೆ ಯಾವ ವಿಚಾರ ಪ್ಲಸ್ ಆಗುತ್ತೆ, ಯಾವುದು ಮೈನಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 4 ಮಂದಿ ಪ್ರಮುಖ ಅಭ್ಯರ್ಥಿಗಳು ಈ ಬಾರಿ ಗಮನ ಸೆಳೀತಾ ಇದ್ದಾರೆ. ಜೆಡಿಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿಯಿಂದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ಕಾಂಗ್ರೆಸ್ನಿಂದ ಗಂಗಾಧರ್ ಹಾಗೂ ಆಮ್ ಆದ್ಮಿ ಪಕ್ಷದಿಂದ ಡಿ ಕೆ ಶಿವಕುಮಾರ್ ಅವರ ಭಾವ ಶರತ್ ಚಂದ್ರ ಕಣದಲ್ಲಿದ್ದಾರೆ. ಮೇಲ್ನೋಟಕ್ಕೆ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಡುವೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಕ್ಷೇತ್ರದಲ್ಲಿ ಒಟ್ಟು 224,030 ಮಂದಿ ಮತದಾರರಿದ್ದು, ಅದರಲ್ಲಿ 120,000 ಒಕ್ಕಲಿಗರು, 28,500 ಮುಸ್ಲಿಂ, 41,000 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, 11,000 ಲಿಂಗಾಯತ, 7,000 ಕುರುಬ ಹಾಗೂ 16,000 ಹಿಂದುಳಿದ ಹಾಗೂ ಇತರೆ ಮತದಾರರು ಇಲ್ಲಿದ್ದಾರೆ. ಜಾತಿ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಒಕ್ಕಲಿಗರೇ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ 3 ಒಕ್ಕಲಿಗ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್ ಹಾಗೂ ಶರತ್ ಚಂದ್ರ 3 ಕೂಡ ಒಕ್ಕಲಿಗ ಸಮುದಾಯದಿಂದ ಬಂದಿರೋರಾಗಿದ್ದಾರೆ. ಹೀಗಾಗಿ ಇವರ ನಡುವೆ ಒಕ್ಕಲಿಗ ಮತಗಳು ಹಂಚಿ ಹೋಗುವ ಸಾಧ್ಯತೆಗಳಿವೆ. ಆದರೆ ಶರತ್ ಚಂದ್ರ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಇಲ್ಲಿ ನೇರ ಹಣಾಹಣಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಕಾಣ್ತಾ ಇದೆ. ಈ ಬಾರಿ ಏನಾದರೂ ಮಾಡಿ ಕುಮಾರಸ್ವಾಮಿ ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ತಂತ್ರಗಾರಿಕೆಯನ್ನು ಮಾಡಿದೆ. ಹೀಗಾಗಿನೇ ಚನ್ನಪಟ್ಟಣಕ್ಕೆ ಮೋದಿ ಕೂಡ ಬಂದಿದ್ರು. ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಕುಮಾರಸ್ವಾಮಿಯ ವಿರುದ್ಧ ಅಬ್ಬರದ ಭಾಷಣವನ್ನು ಮಾಡಿದರು. ಆರ್ ಅಶೋಕ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಈ ಮೂಲಕ ಬಿಜೆಪಿಗೆ ರಾಜ್ಯದಲ್ಲಿ ಬಹುಮತವನ್ನು ಪಡೆಯುವ ಕನಸಿಗೆ ಅಡ್ಡವಾಗಿರುವ ಜೆಡಿಎಸ್ ಹಾಗೂ ಅದರ ನಾಯಕ ಕುಮಾರಸ್ವಾಮಿಯವರನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆಯೇ ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ ಅವರನ್ನು ಗೆಲ್ಲಿಸೋದ್ರ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಬಲವಾಗಿ ಬೇರು ಬಿಡೋದಕ್ಕೆ ಕೂಡ ಬಿಜೆಪಿ ಪ್ರಯತ್ನ ಪಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು 7 ಚುನಾವಣೆಗಳನ್ನು ಎದುರಿಸಿ 5 ಬಾರಿ ಶಾಸಕರಾಗಿರೋ ಯೋಗೇಶ್ವರ್ ಈ ಬಾರಿ ಜಾಯಿಂಟ್ ಕಿಲ್ಲರ್ ಅನ್ನಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ವಾಭಿಮಾನಿ ನಡಿಗೆ ಯಾತ್ರೆಯನ್ನು ಮಾಡಿರುವ ಯೋಗೇಶ್ವರ್ ಚನ್ನಪಟ್ಟಣದ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರೆ. ಅಲ್ಲದೆ ತನ್ನ ಕಾಲದಲ್ಲಿ ಚನ್ನಪಟ್ಟಣಕ್ಕೆ ನೀರು ತಂದೆ ಅಂತ ಹೇಳೋದ್ರ ಮೂಲಕ ಯೋಗೇಶ್ವರ್ ಹಿಂದಿನ ಸಾಧನೆಗಳನ್ನು ಜನರಿಗೆ ನೆನಪಿಸುವ ಮೂಲಕ ಗೆಲುವಿನ ಹಾದಿಯನ್ನು ಸುಲಭಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ತಾನು ಸ್ಥಳೀಯ, ಜನರ ಕಷ್ಟಕ್ಕೆ ಆಗೋನು, ನಾನು ಎಲ್ಲಿಂದಲೋ ಬಂದಿಲ್ಲ, ನಿಮ್ಮ ನಡುವೇನೇ ಇದ್ದೀನಿ, ನಾನು ಚನ್ನಪಟ್ಟಣದ ಮಗ, ಚನ್ನಪಟ್ಟಣದ ಅಭಿವೃದ್ಧಿಯೇ ನನ್ನ ಧ್ಯೇಯ ಅಂತ ಮತದಾರರ ಮುಂದೆ ಹೋಗ್ತಾ ಇರುವಂತ ಯೋಗೇಶ್ವರ್ ಈ ಬಾರಿ ಗೆಲ್ಲುವ ನಂಬಿಕೆಯಲ್ಲಿದ್ದಾರೆ. ಆದರೆ ಈ ಕ್ಷೇತ್ರ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿರುವ ಯೋಗೇಶ್ವರ್ಗೆ ಅಷ್ಟು ಸುಲಭ ಅಲ್ಲ ಅನ್ನೋದು ಚುನಾವಣಾ ಇತಿಹಾಸಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ 1978 ಕಾಂಗ್ರೆಸ್ ಹಾಗೂ ಜನತಾದಳದ ನಡುವೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಇರೋದು ಕಂಡುಬರುತ್ತೆ. 1952-78 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಿಗಿ ಹಿಡಿತಾ ಇತ್ತು. 1952 ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಬಿ ಕೆ ಪುಟ್ಟರಾಮಯ್ಯ ಹಾಗೂ 1967 ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಟಿ ವಿ ಕೃಷ್ಣಪ್ಪರನ್ನು ಬಿಟ್ಟರೆ ಉಳಿದ ಚುನಾವಣೆಗಳಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಅಭ್ಯರ್ಥಿಗಳೇ ಶಾಸಕರಾಗಿ ಬಂದಿದ್ದರು. ಆದರೆ 1983-85 ಜನತಾ ಪಕ್ಷದ ಎಂ ವರದೇಗೌಡರು ಶಾಸಕರಾದರು. 1989 ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಆ ಚುನಾವಣೆಯಲ್ಲಿ ಸಾದತ್ ಅಲಿ ಖಾನ್ ವರದೇಗೌಡರನ್ನು ಪರಾಭವಗೊಳಿಸಿದರು. ಇನ್ನು 1994 ಚುನಾವಣೆಯಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ ವರದೇಗೌಡ ಸಾದತ್ ಅಲಿ ಖಾನ್ ವಿರುದ್ಧ ಜಯವನ್ನು ಗಳಿಸಿದರು. ಅದಾದ 5 ಚನ್ನಪಟ್ಟಣ ಕ್ಷೇತ್ರಕ್ಕೆ ಹೊಸ ಮುಖದ ಎಂಟ್ರಿ ಆಗಿತ್ತು. 1999 ಚುನಾವಣೆ ಹೊತ್ತಿಗೆ ಚಿತ್ರನಟನಾಗಿ ಗುರುತಿಸಿಕೊಂಡಿದ್ದ ಸಿಪಿ ಯೋಗೇಶ್ವರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಜನತಾದಳ ಹೊಡೆದೋಗಿತ್ತು, ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣಗಳು ನಡೀತಾ ಇದ್ವು. ಹೀಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಯೋಗೇಶ್ವರ್ಗೆ 18,828 ಮತಗಳ ಅಂತರದಲ್ಲಿ ಜಯ ಸಿಕ್ತು. ಆ ನಂತರದಲ್ಲಿ 2004 ಯೋಗೇಶ್ವರ್ ಕಾಂಗ್ರೆಸ್ನ ಸೇರಿದ್ರು.
ಅಲ್ಲಿ 16,174 ಮತಗಳ ಅಂತರದ ಜಯವನ್ನು ಅವರು ಪಡ್ಕೊಂಡ್ರು. ಇನ್ನು 2008 ರ ಹೊತ್ತಿಗೆ ಯೋಗೇಶ್ವರ ಅವರ ಲೀಡ್ 4,930 ಮತಗಳಿಗೆ ಇಳಿದಿತ್ತು. ಆ ಚುನಾವಣೆಯಲ್ಲೂ ಕೂಡ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಆದರೆ 2008 ರಲ್ಲಿ ಬಿಜೆಪಿ ನಡೆಸಿದ ಆಪರೇಷನ್ ಕಮಲಕ್ಕೆ ಯೋಗೇಶ್ವರ್ ಕೂಡ ತುತ್ತಾದ್ರು. ಸೊ ಗೊಂಬೆ ನಗರಿಯಲ್ಲಿ ಉಪಚುನಾವಣೆ ಘೋಷಣೆ ಆಯಿತು. ಆ ಚುನಾವಣೆಯಲ್ಲಿ 2004 ಹಾಗೂ 2008 ರಲ್ಲಿ ಯೋಗೇಶ್ವರ್ ವಿರುದ್ಧ JDS ನಿಂದ ಸ್ಪರ್ಧಿಸಿ ಸೋತಿದ್ದ MC ಅಶ್ವಥ್ ಬೈ ಎಲೆಕ್ಷನ್ ಅಲ್ಲಿ ಯೋಗೇಶ್ವರ್ ಅವರನ್ನ ಸೋಲಿಸಿದ್ರು. ಅಲ್ಲಿಗೆ 1994 ರಲ್ಲಿ ಕ್ಷೇತ್ರವನ್ನ ಕಳೆದುಕೊಂಡಿದ್ದ ಜನತಾದಳಕ್ಕೆ ಮತ್ತೆ ಆ ಕ್ಷೇತ್ರದ ಹಿಡಿತ ಸಿಕ್ತು. ಆದರೆ ಅದಾದ ಕೆಲವೇ ತಿಂಗಳುಗಳಲ್ಲಿ ಯೋಗೇಶ್ವರ್ ಮತ್ತೆ ಆಪರೇಷನ್ ಕಮಲವನ್ನು ನಡೆಸಿದ್ರು. MC ಅಶ್ವಥ್ ಆಪರೇಷನ್ಗೆ ಬಲಿಯಾದ್ರು. ಹೀಗಾಗಿ 2011 ರಲ್ಲಿ ಮತ್ತೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಘೋಷಣೆ ಆಯಿತು. ಆ ಉಪಚುನಾವಣೆಯಲ್ಲಿ JDS ತನ್ನ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಸಿಮ್ಲಿಂ ನಾಗರಾಜು ಅವರಿಗೆ ಟಿಕೆಟ್ ಅನ್ನು ಕೊಡ್ತು. ಅಲ್ಲಿ ಸಿಮ್ಲಿಂ ನಾಗರಾಜು ಯೋಗೇಶ್ವರ್ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಯೋಗೇಶ್ವರ್ ಗೆದ್ರು, ಶಾಸಕರಾದ್ರು, ಅನಂತರ ಸಚಿವರು ಕೂಡ ಆದರು. ಅಲ್ಲಿಂದ DK ಶಿವಕುಮಾರ್ ಸೋದರರ ವಿರುದ್ಧ ಯೋಗೇಶ್ವರ್ ಆರ್ಭಟ ಹೆಚ್ಚಾಯಿತು. DK ಬ್ರದರ್ಸ್ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಅನ್ನೋ ಆರೋಪಗಳನ್ನು ಯೋಗೇಶ್ವರ್ ಮಾಡಿದರು. ಹೀಗಾಗಿ 2013 ರ ಹೊತ್ತಿಗೆ ಅವರು BJP ಬಿಡಬೇಕು, ಕಾಂಗ್ರೆಸ್ ಸೇರಬೇಕು ಅಂದ್ಕೊಂಡ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಸೇರೋದಕ್ಕೆ ಆಗಲಿಲ್ಲ. ಸೊ ಯೋಗೇಶ್ವರ್ 2013 ರ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ಪಡೆದು ಚುನಾವಣೆಯನ್ನು ಎದುರಿಸಿದರು. ಆ ಚುನಾವಣೆಯಲ್ಲಿ JDSನಿಂದ ಅನಿತಾ ಕುಮಾರಸ್ವಾಮಿ ಚನ್ನಪಟ್ಟಣದ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ತೀರಾ ಜಿದ್ದಾಜಿದ್ದಿನಿಂದ ಕೂಡಿದ್ದ ಚುನಾವಣೆಯಲ್ಲಿ ಯೋಗೇಶ್ವರ್ಗೆ 6,064 ಮತಗಳ ಅಂತರದ ಜಯ ಸಿಕ್ತು. ಇನ್ನು 2018 ರ ಹೊತ್ತಿಗೆ ಯೋಗೇಶ್ವರ್ BJPಯನ್ನು ಸೇರಿಕೊಂಡಿದ್ರು. JDS ಅಲ್ಲಿಗೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚಿಸ್ತಾ ಇತ್ತು. ಹೀಗಿರುವಾಗಲೇ ಯೋಗೇಶ್ವರ್ ಆಡಿದ ಮಾತುಗಳು ಕ್ಷೇತ್ರಕ್ಕೆ HD ಕುಮಾರಸ್ವಾಮಿ ಅವರೇ ಬರುವಂತೆ ಮಾಡಿತು. 2018 ರ ಚುನಾವಣೆಯಲ್ಲಿ ಮಾಜಿ CM HD ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ 21,530 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂತಂದರೆ JDSಗೆ ಚನ್ನಪಟ್ಟಣದಲ್ಲಿ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಹಾಗೆಯೇ ಯೋಗೇಶ್ವರ್ ಅವರಿಗೂ ಕೂಡ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಆದರೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಾಗಿರೋ ಕಾರಣ ಯೋಗೇಶ್ವರ್ BJPಯಿಂದ ಸ್ಪರ್ಧಿಸಿ ಒಮ್ಮೆ ಮಾತ್ರ ಜಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದೆ. ಅದು ಕೂಡ 2011 ರ ಉಪಚುನಾವಣೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಅದರ ಜೊತೆಗೆ JDS ಇಲ್ಲಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇ ಆದರೆ ಚನ್ನಪಟ್ಟಣದಲ್ಲಿ ಅವರ ಗೆಲುವನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕ್ಷೇತ್ರದಲ್ಲಿ ಕೇಳಿಬಂದವು. ಹೀಗಾಗಿಯೇ ಈ ಬಾರಿ ಕುಮಾರಸ್ವಾಮಿ ಕೇವಲ ಚನ್ನಪಟ್ಟಣದಿಂದ ಮಾತ್ರ ಸ್ಪರ್ಧಿಸ್ತಾ ಇದ್ದಾರೆ. ತನ್ನ ವಿರೋಧಿಗಳೆಲ್ಲರೂ ಕೂಡ ಒಂದಾಗಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಚನ್ನಪಟ್ಟಣದಲ್ಲಿ ಮಾತ್ರ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇರೋದು ಕ್ಷೇತ್ರದಲ್ಲಿ JDS ಪಕ್ಷದ ಬಿಗಿ ಹಿಡಿತ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇಲ್ಲಿ ಯೋಗೇಶ್ವರ್ಗೆ ಎಷ್ಟು ಪ್ಲಸ್ ಪಾಯಿಂಟ್ಗಳಿವೆಯೋ ಅಷ್ಟೇ ಮೈನಸ್ ಪಾಯಿಂಟ್ಗಳು ಕೂಡ ಇವೆ. ಯೋಗೇಶ್ವರ್ ಈಗ BJPಯಲ್ಲಿದ್ದಾರೆ, ಅದು ಅವರಿಗೆ ಮೊದಲ ಮೈನಸ್ ಪಾಯಿಂಟ್. ಯಾಕೆಂದರೆ ಕ್ಷೇತ್ರದಲ್ಲಿ ಒಕ್ಕಲಿಗರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಮತಗಳಿರೋದು ದಲಿತರು ಹಾಗೂ ಮುಸ್ಲಿಂ ಸಮುದಾಯದ ಮತಗಳು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂತಂದರೆ ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳಿರ್ತವೆ ಅಲ್ಲಿ ಮುಸ್ಲಿಂ ಮತದಾರರು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿರುವಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಹಾಗೆಯೇ ಎಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇರೋದಿಲ್ವೋ ಅಲ್ಲಿ ಅವರು BJPಯ ವಿರುದ್ಧ ಮತವನ್ನು ಚಲಾಯಿಸ್ತಾರೆ. ಹಾಗಾಗಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಲಬಹುದೋ ಅಲ್ಲಿಗೆ ಮುಸ್ಲಿಂ ಮತದಾರರು ವರ್ಗಾವಣೆ ಆಗಿರೋದು ಈ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ. ಇಲ್ಲಿ ಕಾಂಗ್ರೆಸ್ ಅನ್ನೋದು ಸದ್ಯಕ್ಕೆ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಹೀಗಾಗಿ ಮುಸ್ಲಿಂ ಮತದಾರರು ಕುಮಾರಸ್ವಾಮಿ ಕಡೆ ವಾಲಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ದಲಿತ ಮತಗಳು ಕೂಡ ಇಲ್ಲಿ ಹಂಚಿ ಹೋಗೋದ್ರಿಂದ ಯೋಗೇಶ್ವರ್ಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಬ್ಬರು ಒಕ್ಕಲಿಗ ನಾಯಕರೇ ಆಗಿದ್ರು ಕೂಡ ಯಾರು ಪ್ರಬಲರು ಅನ್ನೋದನ್ನ ಜನ ನೋಡ್ತಾರೆ. ಹೀಗಾಗಿ 120,000 ಒಕ್ಕಲಿಗ ಮತದಾರರು ಪ್ರಬಲ ನಾಯಕನ ಕಡೆ ಹೆಚ್ಚು ವಾಲ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಯೋಗೇಶ್ವರ್ ಗೆದ್ರೆ ಮಂತ್ರಿ ಆಗ್ತಾರೆ, ಆದರೆ ಕುಮಾರಸ್ವಾಮಿ ಗೆದ್ರೆ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳಿರ್ತವೆ. ಸೊ ನಾಡಿಗೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಕೀರ್ತಿ ನಮಗೆ ಸೇರ್ಬೇಕು ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿದಂಥ ಆರೋಪ ಯೋಗೇಶ್ವರ್ ಅವರ ಮೇಲೆ ಕೇಳಿಬರ್ತಾ ಇದೆ. ಈ ವಿಚಾರವನ್ನು ಯೋಗೇಶ್ವರ್ ಅವರೇ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದು ಕೂಡ ಉಂಟು. ಇದು ಈ ಬಾರಿಯ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ರಾಮನಗರ ಜಿಲ್ಲೆ ರಚನೆಗೆ ಕಾರಣರಾದವರು, ಚನ್ನಪಟ್ಟಣದ ಅಭಿವೃದ್ಧಿ ಇವರಿಂದ ಸಾಧ್ಯ ಅನ್ನೋ ಮಾತುಗಳು ಕೂಡ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇವೆ. ಹೀಗಾಗಿ ಎರಡೂ ಪಕ್ಷದ ನಡುವೆ ತೀವ್ರ ಪೈಪೋಟಿ ಇದ್ದು ಯಾರೇ ಗೆದ್ದರೂ ಕೂಡ ಅಲ್ಲಿನ ಗೆಲುವಿನ ಮತಗಳ ಅಂತರ
ತೀರಾನೆ ಕಡಿಮೆ ಇರುತ್ತೆ ಅನ್ನೋದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಇನ್ನು ಯೋಗೇಶ್ವರ್ ಕೂಡ ಹಲವು ಚುನಾವಣೆಗಳನ್ನು ನಡೆಸಿರುವ ಅನುಭವವನ್ನು ಹೊಂದಿದ್ದಾರೆ. ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಅವರಷ್ಟೇ ಎಲೆಕ್ಷನ್ಗಳನ್ನು ಯೋಗೇಶ್ವರ್ ಕೂಡ ಎದುರಿಸಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಬೇಕಾದ ಎಲ್ಲ ತಂತ್ರಗಳನ್ನು ಯೋಗೇಶ್ವರ್ ಮಾಡ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿ ಹೋದ ನಂತರ ಚನ್ನಪಟ್ಟಣದ ಕಡೆ ಅವರು ಬಂದಿಲ್ಲ. ಅವರು ಕಡೆಯ ಎರಡು ದಿನಗಳು ಮಾತ್ರ ಚನ್ನಪಟ್ಟಣಕ್ಕೆ ಬರ್ತಾರೆ. ಅಲ್ಲಿವರೆಗೂ ಜೆ ಡಿ ಎಸ್ ಕಾರ್ಯಕರ್ತರೇ ಚುನಾವಣಾ ಉಸ್ತುವಾರಿಯನ್ನು ಮಾಡ್ತಾರೆ ಅನ್ನೋದು ಅಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರ ಮಾತು. ಇಷ್ಟಾದರೂ ಕೂಡ ಈಗ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪರವಾಗಿ ವಾತಾವರಣವನ್ನು ನಿರ್ಮಿಸೋ ಕಾರ್ಯಕ್ಕೆ ಸ್ವತಃ ದೇವೇಗೌಡರೇ ಕಣಕ್ಕಿಳಿದಿದ್ದಾರೆ. ಅವರು ಈಗಾಗಲೇ ಎರಡು ಮೂರು ಬಾರಿ ಚನ್ನಪಟ್ಟಣಕ್ಕೆ ಹೋಗಿ ಬಂದಿದ್ದಾರೆ. ಕ್ಷೇತ್ರ ಈ ಬಾರಿ ಕೈಬಿಟ್ಟು ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ಕೂಡ ಕಣಕ್ಕಿಳಿದು ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿನೇ ಇದು ಹೈ ವೋಲ್ಟೇಜ್ ಕದನ ಕ್ಷೇತ್ರವಾಗಿ ಬದಲಾಗಿದೆ. ಇದು ಗೆಳೆಯರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.